ಅದು ಒಂದು ಅಂದಾಜಿದ್ದು ನೈಟ್ ಲಾಕ್ಡೌನ್ ಮಾಡಬೇಕು ಅಂತೇಳಿ, ಮತ್ತು ನಮ್ಮ ನಿರೀಕ್ಷೆ ಮೀರಿ ಬೆಂಗಳೂರು ಎಫೆಕ್ಟ್ ಆಗ್ತಾ ಇದೆ. ಮುಖ್ಯಮಂತ್ರಿಗಳೇನು ತೀರ್ಮಾನ ತಗೋತಾರೋ ನೋಡಬೇಕು, ಬಿಕಾಸ್ ಲಾಕ್ಡೌನ್ ಮಾಡಿದ್ರೆ ಹೆವಿ ರೆವಿನ್ಯೂ ಲಾಸು ಆಗುತ್ತೆ. ಒಂದು ಕಡೆ ಜೀವ, ಇನ್ನೊಂದು ಕಡೆ ಜೀವನ, ಎರಡೂ ನೋಡಬೇಕು. ಹೋದ ಸರಿನೇ ಸುಮಾರು ಜನಕ್ಕೆಲ್ಲ ಕಾಂಪನ್ಸೇಟ್ ಮಾಡಿ ಸರ್ಕಾರಕ್ಕೆ ದೊಡ್ಡ ಹೊಡೆತ ಬಿತ್ತು. ಈಗ ಯಾರೋ ಕಸಬ್ದಾರನಿಗೆ ಕೆಲಸ ನಿಲ್ಲಿಸಿ ಅಂತ ಹೇಳಿದಾಗ ಅವನಿಗೆ ಕಾಂಪನ್ಸೇಟು ಮಾಡಬೇಕಾಗುತ್ತೆ. ಹಾಗಾಗಿ ಅವ್ರು ಏನು ಡಿಸಿಷನ್ ತಗೋತಾರೆ ಅವ್ರಿಗೆ, ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬಹುಶಃ ಅದು ತೀವ್ರತೆ ಅರ್ಥ ಆಗುತ್ತೆ. ನಾವು ಕಾಮೆಂಟ್ ಮಾಡೋದು ಕಷ್ಟ. ಬೇರೆ ಯಾರೋ ಮಾಡ್ಬೋದು, ಲಾಕ್ಡೌನ್ ಮಾಡಿ ಅಂತಾರೆ. ಅರೆ ಇಂಡಸ್ಟ್ರಿ ನಿಂತೋದ್ರೆ, ಆಟೋ ರಿಕ್ಷಾದವ್ರು ನಿಂತೋದ್ರೆ, ಇನ್ನೊಬ್ಬ ನಿಂತೋದ್ರೆ, ಅವನ ಜೀವನ ಹೆಂಗೇನದು ನಾವು ಯೋಚನೆ ಮಾಡಬೇಕಲ್ಲಪ್ಪ. ಹಂಗಾಗಿ ಸ್ವಲ್ಪ ಈ ತೀರ್ಮಾನ ತಗೊಳೋದು ಕಷ್ಟ. ಬೆಡ್ಡು ನಾವು ಪ್ರತಿ ತಾಲೂಕಲ್ಲಿ 50 ತಾಸಿಗೆ ನಾವು ಇವತ್ತು ಆಕ್ಸಿಜನ್ ಇರೋ ಬೆಡ್ನನ್ನು ಕೊಟ್ಟಿದ್ದೀವಿ. ಪ್ಲಸ್ ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ 200-400 ಬೆಡ್ಗಳಿದೆ. ಎಲ್ಲ ತಾಲೂಕಲ್ಲೂ 5-6 ವೆಂಟಿಲೇಟರ್ಸನ್ನು ಹಾಕಿ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಸಿದ್ಧತೆನ ಮಾಡಿದ್ದೀವಿ. ಹೋದ ಸಲ ನಾವು ಕೋವಿಡ್ ಸೆಂಟರ್ಸು, ಎಕ್ಸ್ಟ್ರಾ ಕೋವಿಡ್ ಸೆಂಟರ್ಸ್ ಮಾಡ್ದಂಗೆ ಈ ಸಲ ಮಾಡೋಕ್ಕಾಗಿಲ್ಲ. ಕಾರಣ ಏನಂದರೆ SSLC ಮಕ್ಕಳು, PUC ಸೆಕೆಂಡ್ ಇಯರ್ ಮಕ್ಕಳು ಹಾಸ್ಟ್ಲಲ್ಲಿದ್ದಾರೆ. ಅವ್ರ ಪರೀಕ್ಷೆ ಯಾವಾಗುತ್ತೆ ಅಂತ ನಮಗೆ ಗೊತ್ತಿದ್ದರಿಂದ ಹಾಸ್ಟೆಲ್ಗಳನ್ನೇನು ತೊಗೊಂಡು ಕ್ವಾರಂಟೈನ್ ಸೆಂಟರ್ಸ್ ಮಾಡಿ ಅಲ್ಲೊಂದಿಷ್ಟು ಜನ ನಿಡ್ತಿದ್ವಿ. ಅದಕ್ಕೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಹೋಮ್ ಕ್ವಾರಂಟೈನ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಮೇ ಜೂನಲ್ಲಿ ಪರೀಕ್ಷೆ ಆಗಿ ಇದೇನಾದರೂ ತೀವ್ರ ಆದರೆ ಬಹುಶಃ ಲಾಸ್ಟ್ ಟೈಮ್ ಮಾಡ್ದಂಗೆ ವಾಪಸ್ ಹೋಗಿ ಹಾಸ್ಟೆಲ್ಗಳನ್ನೆಲ್ಲ ನಮ್ಮ ಸುಭಾರತಿ ತೊಗೊಂಡು ಮಾಡಬೇಕಾಗುತ್ತೆ. ನಿನ್ನೆ ಮೊನ್ನೆಯಿಂದ ಈ ಪ್ರೈವೇಟ್ ಹಾಸ್ಪಿಟಲ್ ಅವ್ರನ್ನ ಮೆಡಿಕಲ್ ಕಾಲೇಜ್, ಪ್ರೈವೇಟ್ ಮೆಡಿಕಲ್ ಕಾಲೇಜ್ನವರು ಕೂಡ 50% ಶೇರ್ ಮಾಡಲೇಬೇಕು ಅಂತ ಹೇಳಿದ್ದೀವಿ. ಯಾಕೆಂದರೆ ಮೊನ್ನೆ ಬೆಂಗಳೂರಿನಲ್ಲಿ ಬೆಡ್ ಸಿಗೋದೇ ಭಾಳ ಕಷ್ಟ ಆಗ್ಬಿಡ್ತು. ಎಲ್ಲೋ ಒಂದು ಕಡೆ ನಾವು ಕೈ ಬಿಟ್ಟಿದ್ವಲ್ಲ, ಕಡಿಮೆ ಆಯಿತು ಅಂತ. ಹಾಗಾಗಿ ಪ್ರೈವೇಟ್ನವ್ರು ಕೋಆಪ್ರೇಟ್ ಮಾಡಿರಲಿಲ್ಲ. ಈಗೆಲ್ಲ ಕಾನೂನುಬದ್ಧ ಮಾಡ್ತಾ ಇದ್ದೀವಿ. 50% ಅವ್ರು ನಮ್ಗೆ ಕೊಡಲೇಬೇಕು ಬೆಡ್ಗಳನ್ನ ಕೋವಿಡ್ ಪೇಷಂಟ್ಸ್ಗೆ ಅಂತೇಳಿ ಹೇಳಿದ್ದೀವಿ. ಯಾವುದು ರೆಫರೆನ್ಸ್ಗಳನ್ನ ಅವರು ರಿಜೆಕ್ಟ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ.